Hello busy people, welcome to my channel Happy You Kannada. Please do subscribe my channel. Bell icon ಅನ್ನು ಒತ್ತಿದ್ರೆ ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಇವತ್ತಿನ ವಿಡಿಯೋ ಅನ್ಬಾಕ್ಸಿಂಗ್ ವಿಡಿಯೋ. ಇದರಲ್ಲಿ ಎರಡು ಐಟಮ್ಸ್ ಅನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದೇನೆ. ಇದನ್ನ ನಾನು ತರಿಸಿದ್ದು ಶ್ರೀಲತಾ ಅವರಿಂದ. ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೆಳಗೆ ಕೊಟ್ಟಿದ್ದೇನೆ. ಅವರ WhatsApp ಗ್ರೂಪಿನ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿದ್ದೇನೆ. ನನ್ನ ನಾನ್ ಸ್ಟಿಕ್ ವೆಸಲ್ಗಳಿಗೆ ನಾನು ಸ್ಟೀಲಿನ ಸೌಟನ್ನು ಹಾಕಿ ಆ ಲೇಯರ್ ಕಿತ್ತು ಬರ್ತಾ ಇತ್ತು. ಸೊ ನನಗೆ ವುಡನ್ ಸ್ಪ್ಯಾಚುಲಾ ತುಂಬ ಅಗತ್ಯ ಇತ್ತು. ನಾನು ವುಡನ್ ಸ್ಪೂನ್ಸ್ಗಳನ್ನು ಇಲ್ಲಿ ಸೆಟ್ಟನ್ನು ತರಿಸಿದ್ದೇನೆ. ಮೊದಲನೇದು ಟರ್ನರ್ ಸ್ಪ್ಯಾಚುಲಾ ಅಂತ ಇದರ ಹೆಸರು. ಇದನ್ನು ನಾನು ದೋಸೆಯನ್ನು ಎತ್ತಿ ಹಾಕಲಿಕ್ಕೆ ಅಥವಾ ಪ್ಯಾನ್ ಕೇಕ್ಗಳನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೇನೆ. ಬ್ರೆಡ್ ಸ್ಯಾಂಡ್ವಿಚ್ಗಳನ್ನು ಮಾಡುವಾಗ ಕೂಡ ಇದು ಯೂಸ್ ಆಗುತ್ತೆ. ಎರಡನೇದು ಒಂದು ವುಡನ್ ಸ್ಪೂನ್ ಇದೆ. ಸ್ಪೂನ್ ಅಂದರೆ ಇದು ಚಮಚದ ಸೈಜ್ ಅಲ್ಲ, ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿದೆ. ಇದು ಸೂಪ್ಸ್ಗಳನ್ನು ಸರ್ವ್ ಮಾಡಲಿಕ್ಕೆ ಯೂಸ್ ಆಗ್ತದೆ ಅಥವಾ ಲಿಕ್ವಿಡ್ ಐಟಮ್ಸನ್ನು ಹಾಕಲಿಕ್ಕೆ ಯೂಸ್ ಆಗ್ತದೆ. ಮೊದಲಿನ ಕಾಲದಲ್ಲಿ ತಿನ್ನುವ ಸ್ಪೂನ್ಗಳನ್ನೇ ಅಡುಗೆಗೆ ಕೂಡ ಬಳಸ್ತಾ ಇದ್ರು. ಆದರೆ ಇವಾಗ ಇದಕ್ಕೆ ಲೆಂತ್ ಒಂದು 11 ಇಂಚಿನಷ್ಟು ಕೊಟ್ಟು ಅಡುಗೆಗೆ ಬೇಕಾದ ರೀತಿಯೆಲ್ಲ ಇದನ್ನು ತಯಾರು ಮಾಡಲಾಗ್ತದೆ. ಇದು ನಾನ್ ಟಾಕ್ಸಿಕ್, ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳು ಇಲ್ಲ. ನ್ಯಾಚುರಲ್ ಆದ ಮರದ ತಯಾರಿಕೆಯಿಂದ ಆಗಿದೆ. ಇದು ಮರದಿಂದ ಮಾಡಿದಂತಹ ವಸ್ತು. ಸೊ ನೀವು ಕೇರ್ ಫ್ರೀ ಆಗಿರ್ಬೋದು ನಾನ್ ಸ್ಟಿಕ್ ಪಾತ್ರೆಗಳ ಜೊತೆಗೆ. ಇನ್ನೊಂದು ಇದರಲ್ಲಿ ಒಂದು ವುಡನ್ದು ಸ್ಟ್ಯಾಂಡ್ ಅಥವಾ ಬೌಲ್ ಥರ ಕೊಟ್ಟಿದ್ದಾರೆ. ಇದರ ಒಳಗೆ ಆ ಸ್ಪೂನ್ಗಳನ್ನು ಇಟ್ಟ ರೀತಿಯಲ್ಲಿ ಪಿಕ್ಚರ್ ಇತ್ತು. ಸೊ ಇದನ್ನು ಒಂದು ಕಂಟೈನರ್ ಥರ ಯೂಸ್ ಮಾಡ್ಬೋದು ಸ್ಪೂನ್ಗಳನ್ನು ಇಡಲಿಕ್ಕೆ. ಇದಕ್ಕೆ ಬೇರೆ ಯೂಸ್ ಕೂಡ ಇದೆ, ಮುಂದೆ ಹೇಳ್ತೇನೆ. ಇದನ್ನು ನಾನು ತಗೊಂಡು 1 ತಿಂಗಳಾಯಿತು. ನಾನು ಯೂಸ್ ಮಾಡಿದ ನಂತರ ಇವಾಗ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಮೂರನೇದು ಇಲ್ಲೊಂದು ಸ್ಪೂನ್ ಇದೆ. ಈ ಸ್ಪೂನು ಸ್ಕ್ರೇಪರ್ ಸ್ಪೂನ್ ಅಂತ. ಹೆಚ್ಚಾಗಿ ನಾವು ಪಾತ್ರೆಯ ತಳಕ್ಕೆ ಅಂಟಿಕೊಳ್ಳದ ಹಾಗೆ ಬಿಡಿಸಲಿಕ್ಕೆ ಯೂಸ್ ಮಾಡ್ತೇವಲ್ಲ ಆ ಸ್ಪೂನ್ ಅದು. ಇದು ಸ್ಕಿಮ್ಮರ್ ಸ್ಪೂನ್ ಅಂತ. ಇದರಲ್ಲಿ ಚಿಕ್ಕ ಚಿಕ್ಕ ತೂತುಗಳಿರ್ತವೆ, ರಂಧ್ರಗಳಿರ್ತವೆ. ಇದರಿಂದ ನಿಮ್ಗೆ ಏನಾಗ್ತದೆ ಅಂದರೆ ಎಣ್ಣೆ ಅಥವಾ ನೀರು ಕೆಳಗೆ ಜಾರಿ ಬೇಕಿದ್ದ ಮೆಟೀರಿಯಲ್ ಮಾತ್ರ ಮೇಲ್ಗಡೆಯಲ್ಲಿ ಉಳ್ಕೊಳ್ತದೆ. ಇಂಥದ್ದು ಸ್ಟೀಲಲ್ಲಿ ಕೂಡ ಬರ್ತದೆ, ನಾವು ಬೂಂದಿ ಸ್ಪೂನ್ ಅಂತ ಹೇಳ್ತೇವೆ ಅದಕ್ಕೆ. ಸೊ ಕೆಲವೊಂದು ವಸ್ತು ನಾವು ಡೈಲಿ ಯೂಸ್ ಮಾಡ್ತಿದ್ರು, ಅದರ ಹೆಸರು ಗೊತ್ತಿರೋದಿಲ್ಲ. ಸೊ ಇಲ್ಲಿ ನಾನು ಹೆಸರನ್ನು ಹಾಕಿದ್ದೇನೆ. ಇದೊಂದು ಸ್ಲಾಟೆಡ್ ಸ್ಪ್ಯಾಚುಲಾ ಅಂತ. ಇದರಲ್ಲಿ ಗ್ಯಾಪ್ ಬಂದಿದೆ ನೋಡಿ. ಸೊ ಇದನ್ನು ಕೂಡ ಬ್ರೆಡ್ಡನ್ನು ಪ್ರೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಥವಾ ಮ್ಯಾಕ್ರೋನಿ ಎಲ್ಲ ಇದ್ದರೆ ಅದನ್ನು ಡ್ರೈನ್ ಮಾಡಿ ತೆಗಿಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಇದರ ಹಿಡಿಗಳು ತುಂಬ ಉದ್ದ ಇದೆ. ಸೊ ನಮ್ಮ ಕೈ ಬಿಸಿ ಪಾತ್ರೆಗೆ ತಾಗೋದಿಲ್ಲ. ಇದೊಂದು ಫೀಚರ್ ನನಗೆ ತುಂಬ ಇಷ್ಟ ಆಯಿತು. ಲೆಂತ್ ಪರ್ಫೆಕ್ಟ್ ಇದೆ. ಇನ್ನೊಂದು ಇದು ಕೂಡ ಒಂದು ಸ್ಪ್ಯಾಚುಲಾನೇ, ಬಟ್ ಇದರ ಶೇಪ್ ಸ್ವಲ್ಪ ಡಿಫ್ರೆಂಟ್ ಇದೆ. ನಾನು ಹೆಚ್ಚಾಗಿ ಇದನ್ನು ದೋಸೆಯನ್ನು ಎಬ್ಬಿಸಲಿಕ್ಕೆ ಯೂಸ್ ಮಾಡ್ತೇನೆ. ನೀವು ಇದನ್ನು ತೆಳುವಾದ ವಸ್ತುಗಳನ್ನು ಎಬ್ಬಿಸಲಿಕ್ಕೆ ಯೂಸ್ ಮಾಡ್ಬೋದು ಮತ್ತು ಲೈಟಾಗಿ ಪ್ರೆಸ್ ಮಾಡಲಿಕ್ಕೆ ಬ್ರೆಡ್ಡಿನ ಪೀಸಸ್ಗಳನ್ನು ಅಥವಾ ಸ್ಯಾಂಡ್ವಿಚನ್ನು ಪ್ರೆಸ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದಂತೂ ನನ್ನ ವಿಡಿಯೋದಲ್ಲಿ ರೀಸೆಂಟ್ಲಿ ನೀವು ತುಂಬ ಬಾರಿ ನೋಡಿರ್ತೀರ. ಇದು ನನ್ನ ಫೇವ್ರೆಟ್ ಸ್ಪ್ಯಾಚುಲಾ. ಇದು ಕೂಡ ಇದರ ಎಂಡಲ್ಲಿ ಸ್ವಲ್ಪ ಬೆಂಡ್ ಇದೆ. ಸೊ ನಾನು ಪ್ರತಿಯೊಂದು ಹಿಟ್ಟು ಅಥವಾ ಡೋವನ್ನು ಮ್ಯಾಶ್ ಮಾಡಿಕೊಂಡು ಬೇಯಿಸಲಿಕ್ಕೆ ನನಗೆ ಇದು ಹೆಲ್ಪ್ ಆಗ್ತದೆ. ಇದು ಮಿಕ್ಸಿಂಗ್ ಸ್ಪ್ಯಾಚುಲಾ ಆ್ಯಕ್ಚುಲಿ. ಇಲ್ಲಿ ಇನ್ನೊಂದು ಬಂದಿದೆ, ಇದು ಹ್ಯಾಂಡ್ ಮ್ಯಾಷರ್. ಹ್ಯಾಂಡ್ ಮ್ಯಾಷರ್ ಅಂದರೆ ನೀವು ಬಟಾಟೆ, ಕಾಳು, ಬೇಳೆ ಇದನ್ನೆಲ್ಲ ಮಸೀಲಿಕ್ಕೆ ಇದು ಯೂಸ್ ಆಗ್ತದೆ. ಕಡ್ಗೋಲ್ ಥರ ಯೂಸ್ ಮಾಡ್ಬೋದು ಇದನ್ನು. ಇದು ಕೂಡ ಹಾಗೆ, ಇದು ಡಿಟ್ಯಾಚ್ ಆಗ್ತದೆ. ಕ್ಲೀನ್ ಮಾಡೋದು ಕೂಡ ತುಂಬ ಸುಲಭ. ಇದೆರಡು ಸಪ್ರೇಟಾಗಿ ಬಂದಿತ್ತು. ಇದನ್ನು ಒಟ್ಟು ಮಾಡಿಕೊಂಡು ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿದೆ. ಮಲ್ಟಿಪರ್ಪಸ್ ವಸ್ತುಗಳಿವು. ವುಡ್ಡಿನ ಕ್ವಾಲಿಟಿ, ಟೀಕ್ ವುಡ್ ಇದು ತುಂಬ ಚೆನ್ನಾಗಿದೆ. ಇದು ನಾನು 1 ತಿಂಗಳು ಯೂಸ್ ಮಾಡಿ ಹಾಳಾಗಲಿಲ್ಲ, ಪಾಚೆ ಹಿಡಿಲಿಲ್ಲ, ಸೀಳಲಿಲ್ಲ ಅಂತ ಆದಮೇಲೆ ನಿಮಗೆ ಇದನ್ನು ಹಾಕ್ತಾ ಇದ್ದೇನೆ. ಇದು ಪೆಜಲ್ ಅಂತ. ಪೆಜಲ್ ಅಂದರೆ ನಾವು ಕುಟ್ಟಣೆಯಲ್ಲಿ ಕುಟ್ಟುತ್ತೇವೆ ನೋಡಿ, ಆ ಪೋರ್ಷನ್ ಅಂತ ತಗೊಳ್ಳಿ. ಆಗ ಫಸ್ಟ್ ತೋರಿಸಿದ ಬೌಲು ಡ್ಯುಯಲ್ ಪರ್ಪಸ್ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು ಅಥವಾ ಈ ಥರ ಶುಂಠಿ, ಕರಿಮೆಣಸು, ಬೆಳ್ಳುಳ್ಳಿ ಅಥವಾ ಮಸಾಲೆಗಳನ್ನು ರಫ್ ಆಗಿ ನಾವು ಕುಟ್ಟಿಕೊಳ್ಳಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಇದು ಡ್ಯುಯಲ್ ಪರ್ಪಸ್. ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇದು ನನಗೆ ಅನಿರೀಕ್ಷಿತವಾಗಿ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ, ಎಣಿಸದೆ ಸಿಕ್ಕಿದಂಥದ್ದು ಇದು. ಸೊ ಈ ಥರ ನಾವು ಇದನ್ನು ಕ್ರಷ್ ಮಾಡಿ ಅದರ ಮೇಲೆ ಆಗಿದ್ದ ಮ್ಯಾಷರ್ ಇತ್ತು ನೋಡಿ, ಆ ಮ್ಯಾಷರ್ನ ತಲೆಯ ಪಾರ್ಟ್ ಏನಿದೆ ಅದನ್ನು ನಾವು ಮುಚ್ಚಳದ ಥರ ಮುಚ್ಚಿಬಿಡ್ಬೋದು. ಸೊ ನಾವೇನಾದರೂ ಕುಟ್ಟಿಟ್ರೆ ಅದಕ್ಕೆ ಮುಚ್ಚಳದ ಥರ ಈ ವುಡ್ಡನ್ನು ಯೂಸ್ ಮಾಡ್ಬೋದು, ಈ ಪೀಸನ್ನು ಹಾಕಿಟ್ಕೊಳ್ಬೋದು. ಸೊ ಈ ಫೀಚರ್ ಕೂಡ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸಿತು. ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಕೊಟ್ಟರೆ ಎಷ್ಟು ಖುಷಿ ಆಗ್ತಾ ಉಂಟು, ಅಷ್ಟೇ ಖುಷಿ ನನಗೆ ಇವಾಗ ಆಗ್ತಾ ಉಂಟು ಫ್ರೆಂಡ್ಸ್. ಸೊ ಇಲ್ಲಿ ಬಂದಿರುವ ಮರದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಎಲ್ಲೂ ಸೀಲ್ ಬಿಟ್ಟಿಲ್ಲ, ಬಿರುಕು ಬಿಟ್ಟಿಲ್ಲ ಅಥವಾ ಗ್ಯಾಪ್ಸ್ ಇಲ್ಲ, ತೂತಿಲ್ಲ. ಸೊ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ ನನಗೆ ಸಿಕ್ಕಿದೆ. ಸೊ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ನಿಮಗೆ ಯೂಸ್ ಇಲ್ಲದಿರುವಾಗ ಈ ದೋಸೆಯ ಹಿಡಿಯನ್ನೆಲ್ಲ ಈ ಥರ ಇಡ್ಬೋದು. ಇಲ್ಲಿ ಸೌಟಿನ ಹಿಡಿಗಳನ್ನೆಲ್ಲ ಈ ಥರ ಇದರೊಳಗೆ ಹಾಕಿ ಇಟ್ಕೊಳ್ಬೋದು. सो निಮಗೆ ಕಮ್ಮಿ ಸ್ಪೇಸ್ ಬೇಕಾಗುತ್ತದೆ, ಅದನ್ನ ಹರಡಿಟ್ರೆ ತುಂಬಾ ಜಾಗ ಬೇಕಾಗುತ್ತದೆ। सो ಈಗ ಈ ಬೌಲಿನ ಒಳಗೆ ಇದೆಲ್ಲ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತದೆ। ನಾನು ಆರ್ಡರ್ ಇಟ್ಟು ಕರೆಕ್ಟ್ ಒಂದು ವಾರದಲ್ಲಿ ಈ ಐಟಮ್ ಬಂದು ನನಗೆ ತಲುಪಿದೆ। ಇದರಲ್ಲಿ ಕೆಲವು ಐಟಮಿಗೆ ವಾರ್ನಿಷ್ ಇದೆ, ಕೆಲವುದಕ್ಕೆ ಇಲ್ಲ। ಸೋ ಈಗ ನನ್ನ ಮೊದಲನೇ ಕೆಲಸ ಇದಕ್ಕೆ ಎಣ್ಣೆ ಬಳಿಬೇಕು ಮತ್ತು ಟರ್ಪಂಟೈನ್ ಅಥವಾ ವಾರ್ನಿಷ್ ಹಾಕಿ ಇದನ್ನು ಒಂದಿನ ಸಣ್ಣ ಡ್ರೈಗೆ ಮಾಡಿ ಯೂಸ್ ಮಾಡಬೇಕು। ಸೊ ಇದರ ಹೆಚ್ಚಿನ ಟೈಮ್ ಬಾಳಿಕೆ ಇದು ಬರಬೇಕು ಅಂತಾದರೆ ಖಂಡಿತವಾಗಿ ಇದಕ್ಕೆ ವಾರ್ನಿಷ್ ಹಾಕಲೇಬೇಕು, ಆಗ ಇದು ಬಿರುಕು ಬಿಡೋದಿಲ್ಲ ಅಥವಾ ಪಾಚಿ ಕಟ್ಟೋದಿಲ್ಲ ಅಥವಾ ಹಾಳಾಗೋದಿಲ್ಲ। ವುಡನ್ ವಸ್ತುಗಳು ಹೆಚ್ಚು ಬಾಳಿಕೆ ಬರ್ತವೆ, ಸ್ಟೀಲ್ನ ವಸ್ತುಗಳು ಕೂಡ ಒಳ್ಳೆ ಬಾಳಿಕೆ ಬರ್ತವೆ। ಇದಕ್ಕೆ ನಾನು ಪೇ ಮಾಡಿದ್ದು 380 ರೂಪಾಯಿ ವಿತ್ ಶಿಪ್ಪಿಂಗ್। ಈಗ ಎರಡನೇ ಐಟಮ್, ನಾನೊಂದು ಸ್ಪೈಸ್ ಬಾಕ್ಸನ್ನು ಆರ್ಡರ್ ಮಾಡಿದ್ದೆ, ಸ್ಪೈಸ್ ಸ್ಟ್ಯಾಂಡ್ ಇದು। ನಾನೀಗ ಫುಡ್ ಚಾನಲ್ ಮಾಡ್ತಾ ಇದ್ದೇನೆ, ನಿಮಗೆಲ್ಲರಿಗೂ ಗೊತ್ತು। ಅದರಲ್ಲಿ ನಾನು ಕೆಲವೊಂದು ಐಟಮ್ಸ್ ಯೂಸ್ ಮಾಡ್ತೇನೆ, ಅದು ಅಪರೂಪಕ್ಕೆ ಯೂಸ್ ಆಗುವಂಥದ್ದು। ಉದಾಹರಣೆಗೆ ಪಾಪಿ ಸೀಡ್ಸ್ ಅಥವಾ ಗಸಗಸೆ ಇರ್ಬೋದು ಅಥವಾ ಶಾಜೀರ ಇರ್ಬೋದು, ಇದನ್ನೆಲ್ಲ ನಾನು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತೊಗೊಳ್ತೇನೆ, ಅದನ್ನು ಸ್ಟೋರ್ ಮಾಡೋದು ನನಗೆ ಪ್ರಾಬ್ಲಮ್ ಆಗ್ತದೆ, ಬೇಕಿದ್ದಾಗ ಕೈಗೆ ಸಿಕ್ಕೋದಿಲ್ಲ। ಸೊ ನಾನು ಈ ಥರದ ಒಂದು ಸ್ಟ್ಯಾಂಡನ್ನು ತೊಗೊಂಡಿದ್ದೇನೆ, ಇದು ರಿವಾಲ್ವ್ ಆಗ್ತದಂತೆ ಸುತ್ತುತ್ತದೆ, ಪ್ಲಸ್ 2 ಲೇಯರ್ ಇದೆ, 8 ಬಾಕ್ಸ್ಗಳ 2 ಲೇಯರ್ ಇರುವಂಥ ಸ್ಟ್ಯಾಂಡ್। ಮತ್ತು ನಾನು ಇದನ್ನು ಅಡ್ಡ ಹಾಕಿದ್ರು ತಿರುಗಿಸಿದ್ರು ಶೇಕ್ ಮಾಡಿದ್ರು ಈ ಬಾಟಲ್ಗಳು ಬೀಳೋದಿಲ್ಲ ಅಥವಾ ಸ್ಪಿಲ್ ಆಗೋದಿಲ್ಲ। ಸೊ ಇದು ನನಗೆ ತುಂಬ ಇಷ್ಟ ಆಯಿತು। ಇದರಲ್ಲಿ ನಾನೀಗ ಸಣ್ಣ ಸಣ್ಣ ಐಟಮ್ಗಳನ್ನು ಪೆಪ್ಪರ್ ಪೌಡ್ರ್ ಅಥವಾ ಶಾಜೀರಾ ಪಾಪಿ ಸೀಡ್ಸ್ ಇಂಥದನ್ನೆಲ್ಲ ಹಾಕಿ ಇಡಲಿಕ್ಕೆ ನನಗೆ ತುಂಬ ಅನುಕೂಲ ಆಗ್ತದೆ। ನೋಡಿ, ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ। ಈ ಬಾಟಲ್ನ ನೆಕ್ ಪೋರ್ಷನನ್ನು ಗ್ರಿಪ್ಪಲ್ಲಿ ಆ ಸ್ಟ್ಯಾಂಡಿಗೆ ಅಟ್ಯಾಚ್ ಮಾಡಲಾಗಿದೆ। ಇದರ ಹೋಲ್ ನೋಡಿ, ಇದು ದೊಡ್ಡ ಹೋಲು, ನಿಮಗೆ ತುಂಬ ಪ್ರಮಾಣದಲ್ಲಿ ವಸ್ತು ಬೇಕು ಅಂತಂದರೆ ದೊಡ್ಡ ಹೋಲು, ಸ್ವಲ್ಪ ಬೇಕು ಸ್ಪ್ರಿಂಕಲ್ ಮಾಡ್ತೀರಿ ಅಂತಾದರೆ ಈ ಥರ ಚಿಕ್ಕ ಚಿಕ್ಕ 3 ಹೋಲ್ಗಳಿವೆ। ನೀವು ಸಾಲ್ಟ್ ಪೆಪ್ಪರ್ ಹಾಕುವಂತಹ ಡಬ್ಬಗಳೇನಿದ್ದಾವೆ ಅದೇ ಥರ ಇದು ಇದೆ, ಸೇಮ್ ಇದು ಯೂಸ್ ಇದರದ್ದು। ತುಂಬ ಚೆನ್ನಾಗಿದೆ, ಗಟ್ಟಿಯಾದ ಪ್ಲಾಸ್ಟಿಕ್, ಇದರದ್ದು ಹೆಡ್ ಪೋರ್ಷನ್ ಏನಿದೆ ನೋಡಿ ಆ ಪ್ಲಾಸ್ಟಿಕ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಟೈಟ್ ಗ್ರಿಪ್ಪಲ್ಲಿದ್ದು ಮಸಾಲೆಗಳು ತುಂಬ ದಿನದವರೆಗೆ ಫ್ರೆಶ್ ಆಗಿರ್ತದೆ। ಸೊ ನಾನು ತಗೊಂಡ ಪರ್ಪಸ್ ಇಲ್ಲಿ ಫುಲ್ಫಿಲ್ ಆಗಿದೆ। ಇಷ್ಟು ಒಳ್ಳೆಯದೊಂದು ಐಟಮನ್ನು ನಾನು 580 ರೂಪಾಯಿಗೆ ಅವರಿಂದ ವಿತ್ ಶಿಪ್ಪಿಂಗ್ ಚಾರ್ಜ್ ಪರ್ಚೇಸ್ ಮಾಡಿದ್ದೇನೆ। ನನಗಂತೂ ಈ ಐಟಮ್ ತುಂಬ ಖುಷಿಯಾಯಿತು। ನನಗೆ ಸಪ್ರೇಟಾಗಿ ಒಂದೊಂದು ಡಬ್ಬ ಇಟ್ಟರೆ ಇದು ತುಂಬ ಜಾಗ ತಿಂತಿತ್ತು, ಆದರೆ ಇದು ಸರ್ಕ್ಯುಲರ್ ಆಗಿದೆ, ಸೊ ಕಮ್ಮಿ ಜಾಗ ಹೋಗ್ತಾಯಿದೆ, ಪ್ಲಸ್ ಇದು ಡಬಲ್ ಲೇಯರ್ಡ್। ಸೊ 2 ಲೇಯರ್ಗಳಲ್ಲಿ ನಾನು 16 ಐಟಮ್ಗಳನ್ನು ಆರಾಮಾಗಿ ಸ್ಟೋರ್ ಮಾಡ್ಬೋದು, ಹೆಚ್ಚಿನ ಜಾಗ ಕೂಡ ವೇಸ್ಟ್ ಆಗ್ತಾಯಿಲ್ಲ ಅಥವಾ ಡಬ್ಬಗಳು ಬೀಳುವಂಥದ್ದು ಕೈತಾಗಿ ಸ್ಪಿಲ್ ಆಗುವಂಥದ್ದು ಈ ಥರದ್ದೆಲ್ಲ ಇಲ್ಲ। ನನಗೆ ಈ ಪ್ರಾಡಕ್ಟ್ಗಳು ತುಂಬ ಖುಷಿಯಾಯಿತು, ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ। ನಿಮಗೆ ಕೂಡ ಈ ಪ್ರಾಡಕ್ಟ್ ಬೇಕು ಅಂತಾದರೆ ನೀವು ಕೆಳಗಿನ ನಂಬರನ್ನು ಸಂಪರ್ಕಿಸಬಹುದು, ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿಂದ ಕೂಡ ನೀವು ಆರ್ಡರನ್ನು ಇಡ್ಬೋದು। ಸೊ ಇಂತಹ ಇನ್ನಷ್ಟು ವೀಡಿಯೋಗಳನ್ನು ನಾನು ಮಾಡಬೇಕು ಅಂತಾದರೆ ನೀವು ಲೈಕ್ ಮಾಡಬೇಕು, ಕೆಳಗಿಂದ ಕಮೆಂಟ್ ಮಾಡಿ, ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ನಿಮ್ಮ ಪ್ರತಿಯೊಂದು ಲೈಕ್ ಪ್ರತಿಯೊಂದು ಕಮೆಂಟ್ ಕೂಡ ನನ್ನ ಚಾನಲ್ ಗ್ರೋ ಆಗಲಿಕ್ಕೆ ಸಹಾಯ ಮಾಡುತ್ತದೆ। ಸೊ ಮನಸ್ಸು ಬಿಚ್ಚಿ ಲೈಕ್ ಮತ್ತು ಕಾಮೆಂಟ್ಗಳನ್ನು ಕೊಡಿ, ಧನ್ಯವಾದಗಳು।